डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಹೊಸದುರ್ಗ ನಗರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಮತ್ತು ವಿವಿಧ ಇಲಾಖೆಯ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಹೊಸದುರ್ಗ ಜೆಎಂಎಫ್ಸಿ ಕೋರ್ಟ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ಎಂಎಸ್ ಶಶಿಕಲಾರವರು ಉದ್ಘಾಟಿಸಿದರು. ಟಿಬಿ ಸರ್ಕಲ್ನಿಂದ ವಿದ್ಯಾನಗರದ ಮುಖ್ಯ ಬೀದಿಯ ಅಕ್ಕಪಕ್ಕ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ನೀರೆರೆದರು. ಇತ್ತೀಚಿನ ದಿನಗಳಲ್ಲಿ ಸಮುದಾಯದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವಂತೆ ಕರೆ ನೀಡಿದರು. ಹಸಿರೇ ಉಸಿರು ಅಂತವ್ರೆ, ಹಸಿರಿಗೆ ಇವತ್ತು ನಾವು ಮಾನವರಾಗಿ ಕೂತಿರ್ತಾ ಇದ್ದೀವಿ. ಈ ಸಲದ ಥೀಮ್ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಮಾಲಿನ್ಯನ ನಾವು ಹೇಗೆ ತಡೆಗಟ್ಟಬೇಕು, ಅದಕ್ಕೆ ಪರಿಹಾರ ಏನು ಅನ್ನೋದು ಥೀಮ್ ಇಟ್ಕೊಂಡು ಈ ಸಲ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಸಲ ನಮ್ಮ ಹೊಸದುರ್ಗ ಜನತೆಗೆ ಸ್ವಲ್ಪ ಈ ಮರಗಳಿಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಎಲ್ಲ ನಮ್ಮ ಹೊಸದುರ್ಗ ಜನತೆಯವರು ಅನುಭವಿಸಿದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವೆಲ್ಲ ಈಗ ನೋಡ್ತಾ ಇದ್ದೀವಿ, ಎಲ್ಲ ಕಡೆಯೂ ರೋಡ್ನ ವೈಂಡಿಂಗ್ ಮಾಡ್ತಾ ಇದ್ದಾರೆ, ಮರಗಳನ್ನ ಕಡ್ದಿದ್ದಾರೆ. ಮರಗಳನ್ನ ಕಡ್ದಿರೋದ್ರಿಂದ ನಮಗೆ ಈ ವರ್ಷ ಬಿಸಿಲಿನ ತಾಪ ಜಾಸ್ತಿ ಆಗಿದೆ, ಅದರ ತಾಪನೂ ನಮಗೆ ಜಾಸ್ತಿ ತಟ್ಟಿದೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಮಾತಾಡಿ ಇವತ್ತು ಪ್ರತಿಯೊಂದು ಮನೆಗಳಾಗಲಿ ರೋಡ್ಗಳಿಗಾಗಲಿ ಗಿಡಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ನಡೆಸ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿ ಹೊಸದುರ್ಗದ ಜನತೆಗೆ ನಾನು ಮನವಿ ಮಾಡೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ಮನೆ ಹತ್ರ ನಾವು ಗಿಡ ಹಾಕ್ತಾ ಇದ್ದೀವಿ, ಅದಕ್ಕೆ ತಾವೆಲ್ಲರೂ ನೀರು ಹಾಕಿ ಮಗುವಿನ ಥರ ಪೋಷಣೆ ಮಾಡಿ ಬೆಳೆಸಿ. ಏಕೆಂದರೆ ನಮ್ಮ ಹಿಂದಿನ ಪೂರ್ವಜರು ನಮಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಒಳ್ಳೆ ಪರಿಸರ, ಪರಿಸರನೇ ಆಗಲಿ, ನೀರಾಗಲಿ, ಗಾಳಿನೇ ಆಗಲಿ, ಬೆಳಕಾಗಲಿ, ಒಂದು ಒಳ್ಳೆ ಪರಿಸರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮೇಲೂ ಜವಾಬ್ದಾರಿ ಇದೆ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರನಾಗಲಿ, ಶುದ್ಧ ಗಾಳಿ ಬೆಳಕು ನೀಡಬೇಕಾಗಿದ್ದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾವು ಒಳ್ಳೆ ಪರಿಸರನ ಕಾಪಾಡ್ಕೋಬೇಕಾಗಿದೆ. ಈ ಮುಖಾಂತರ ನಾನು ಎಲ್ಲರಿಗೂ ಮನವಿ ಇಷ್ಟೇ, ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸಿ ಒಳ್ಳೆ ಪರಿಸರ ನಮ್ಮ ಮುಂದಿನ ಪೀಳಿಗೆಗೆ ಕೊಡೋಣ ಅಂತ ನನ್ನ ಆಶಯ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಪಿ ರುದ್ರಮುನಿ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಡಿ ನಿರಂಜನಮೂರ್ತಿ, ವಲಯ ಅರಣ್ಯಾಧಿಕಾರಿ ಸುಜಾತ ವಿಎನ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ದಯಾನಂದ, ಪುರಸಭೆ ಮುಖ್ಯಾಧಿಕಾರಿ ಎಸ್ ಡಿ ನರಸಿಂಹಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯ್ಯಪ್ಪ, ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಜಿ ಬಸವಲಿಂಗಪ್ಪ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ವಿಶ್ವನಾಥ್ ಮತ್ತು ವಿದ್ಯಾರ್ಥಿಗಳು ಹಲವರು ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ನಮ್ಮ ತಾಲೂಕು ಆಡಳಿತ, ಮುನ್ಸಿಪಲ್ ಹಾಗೂ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಕೋರ್ಟ್ ಕಡೆಯಿಂದ ಜಡ್ಜ್ ಮೇಡಮ್ ಇವತ್ತು ಪರಿಸರ ದಿನಾಚರಣೆ ಜೋರಾಗಿ ಮಾಡೋಣ. ಇಲ್ಲಿ ಮರಗಳನ್ನು ಕಡ್ದ್ಬಿಟ್ಟು ತುಂಬಾನೇ ಬಿಸಿಲಾಗಿದೆ. ಸೊ ಎಲ್ಲರಿಗೂ ಬಿಸಿಲಿನ ತಾಪ ಏನು ಅಂತ ಗೊತ್ತಾಗಿದೆ. ವಾರ್ಡ್ ವೈಸ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ ಮತ್ತೆ ವಾರ್ಡ್ ಅಲ್ಲಿ ಅಲ್ಲಲ್ಲಿ ಗಿಡ ಹಾಕೋಣ ಅಂತ ಹೇಳಿದಕ್ಕೆ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಬಿ ಓ ಸರ್ ಸ್ಟೂಡೆಂಟ್ ಕಲಿಸಿದ್ದಾರೆ. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಇವತ್ತು ನಾವು ಪರಿಸರ ದಿನಾಚರಣೆ ಆಚರಿಸಿದ್ವಿ ಹಾಗೂ ಮನೆಗಳಿಗೆ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದೀವಿ ಸೀಡ್ಲಿಂಗ್ಸ್ನ. ಅವರು ಮಗು ಥರ ಬೆಳೆಸ್ಕೊಂತೀವಿ ಅಂತ ಹೇಳಿದ್ದಾರೆ. ಅವ್ರ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಹೊಸದುರ್ಗ ಜನರಿಗೆ ತುಂಬ ಧನ್ಯವಾದ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.